ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಯಾವುದೇ ಡಾಕ್ಯುಮೆಂಟ್ ಅನ್ನ ಅವರು ಸಬ್ಮಿಟ್ ಮಾಡಿಲ್ಲ. ಇದರ ಅರ್ಥ ಏನು? ಯಾವುದೇ ಭ್ರಷ್ಟಾಚಾರದ ದಾಖಲಾತಿಗಳು ಅವ್ರ ಕಡೆ ಇರಲಿಲ್ಲ. ನಾವು ಹಿಡಿತಾ ಇದ್ದೀವಿ, ನೀವು 53% ಕಮಿಷನ್ ಸರ್ಕಾರ ನಿಮ್ಮದು ಸಿದ್ದರಾಮಯ್ಯ ಅವರೇ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಪೆಸಿಫಿಕ್ ರೋಡ್ ಇಲ್ಲಿದೆ, ನಾನು ಹೇಳ್ತೀನಿ ಎಲ್ಲಿ. ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಸೆಲೆಕ್ಟೆಡ್ ರೋಡ್ಸ್ ಇನ್ ಬೆಂಗಳೂರು ಸಿಟಿ ಅಂಡರ್ ಟೆಂಡರ್ಸ್ ಗೈಡ್ಲೈನ್ಸ್. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ. ಏನು ಸುಬೇದಾರ್ ಚಿತ್ರಂ ರೋಡ್, ಗುಬ್ಬಿ ತೋಟದಪ್ಪ ರೋಡ್, ಧನವಂತ್ರಿ ರೋಡ್, ಡಬ್ಲ್ಯೂ ಹೆಚ್ ಹನುಮಂತಪ್ಪ ರೋಡ್, ರೋಡ್ಸ್ ಆರ್ ಅರೌಂಡ್ ಗಾಂಧಿನಗರ್. ಇದು ನಮ್ಮ ದಿನೇಶ್ ಗುಂಡೂರಾವ್ ಅವರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಮೆಜೆಸ್ಟಿಕ್ ಹತ್ರ ಇರ್ತಕ್ಕಂಥ ರಸ್ತೆ. 75 ಕೋಟಿ ರೂಪಾಯಿಂದ 115 ಕೋಟಿ ರೂಪಾಯಿಗೆ. ಇನ್ನೂ ಒಂದು ಹೇಳ್ತೀನಿ, ಅವ್ರ ಉತ್ತರವನ್ನು ಕೊಡಬೇಕು. ಅದೆಷ್ಟು? 47% ರೈಸ್ ಮಾಡಿರ್ತಕ್ಕಂಥದ್ದು. ಅದ್ಯಾವುದು ರಸ್ತೆ ಅಂತ ಹೇಳಿದರೆ ನಾನು ಹೇಳ್ತೀನಿ, ಬೆಂಗಳೂರು ಸಿಟಿ ಅಂಡರ್ ಟೆಂಡರ್ಸ್ ಯೂರ್ ಡೆವಲಪ್ಮೆಂಟ್ ಅಂಡರ್ page 1-2 ಪ್ಯಾಕೇಜ್, ಇದು RNS ಇನ್ಫ್ರಾಸ್ಟ್ರಕ್ಚರ್. 7.5 ಕಿಲೋಮೀಟರ್ ರಸ್ತೆ, 58.45 58 ಕೋಟಿ ರೂಪಾಯಿ ಟೆಂಡರ್ ಆಗುತ್ತೆ. ಅದನ್ನು ಎಷ್ಟಕ್ಕೆ ಹೆಚ್ಚಿಗೆ ಮಾಡಿದ್ರಿ? 86 ಕೋಟಿ ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ರಿ. ಎಷ್ಟು ಕೋಟಿಯಿಂದ? 58 ಕೋಟಿಯಿಂದ 86 ಕೋಟಿಗೆ. ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರಿ? 47% ಹೆಚ್ಚಿಗೆ ಮಾಡಿದ್ರಿ. ಸಿದ್ದರಾಮಯ್ಯ ಅವರೇ, ನಿಮ್ಮ ಮುಖಕ್ಕೆ ಹಿಡಿತಾ ಇದ್ದೀನಿ ನಾನು, ಮಂಗಳಾರತಿ ಥರ. ನೀವು ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸುತ್ತೆ. ಇದ್ರ ಬಗ್ಗೆ ನಾನು ಕೂಡಲೇ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. ಇವತ್ತು ಗುಲ್ಬರ್ಗಾದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು, ಇದ್ರ ಬಗ್ಗೆ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ.